ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗಮನೆ ಶಿರಸಿ ಯೂಟ್ಯೂಬ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ ಆಯುರ್ವೇದ ವೈದ್ಯ ವೀಕ್ಷಕರ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ ಸೊ ಮೊಳಕೆ ಮೂಲವ್ಯಾಧಿ ಮೂಲವ್ಯಾಧಿಯಲ್ಲಿ ಮೊಳಕೆ ಮೂಲವ್ಯಾಧಿ ಅನ್ನುವಂಥದ್ದು ಒಂದು ವಿಧ ಸೊ ಸಾಮಾನ್ಯವಾಗಿ ಒಂದು ಉದ್ವಾರದಿಂದ ಮೊಳಕೆ ಹೊರಗೆ ಬಂದಂತೆ ಆಗಿರ್ತದೆ ರಕ್ತನಾಳಗಳು ಉಬ್ಬಿ ಹೊರಗಡೆ ಬಂದಿರ್ತದೆ ಇಂಥ ಸಂದರ್ಭದಲ್ಲಿ ಒಂದು ಮನೆ ಮದ್ದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ನ ಜಾಯ್ನ್ ಆಗಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಮಿಸ್ ಅನ್ನ ನೀಡಿ ಹೌದು ಕಾಲು ಚಮಚದಷ್ಟು ಕಪ್ಪು ಜೀರಿಗೆ ಪುಡಿ ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಇವನ್ನ ಮಿಶ್ರಣ ಮಾಡಿ ನೀವು ಅರ್ಧ ಚಮಚದಷ್ಟು ಜೇನುತುಪ್ಪದೊಂದಿಗೆ ಸೇರಿಸಿ ಮಿಶ್ರಣ ಮಾಡಬೇಕು ಕಾಲು ಚಮಚದಷ್ಟು ಕಪ್ಪು ಜೀರಿಗೆ ಪುಡಿ ಮತ್ತು ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಮಿಶ್ರಣ ಮಾಡಿ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಒಂದು ತಿಂಗಳ ಕಾಲ ಅದನ್ನ ಸೇವಿಸ್ತಾ ಬರಬೇಕು ಈ ರೀತಿ ಮಾಡೋದ್ರಿಂದಾಗಿ ರಕ್ತ ಪರಿಚಲನೆ ಚೆನ್ನಾಗಿ ಆಗುವುದರ ಜೊತೆಗೆ ಅಲ್ಲಿನ ಉದ್ ಸುತ್ತಲಿನ ಮಾಂಸಖಂಡಗಳ ಬಲವು ವರ್ಧನೆ ಆಗುವುದರಿಂದಾಗಿ ಈ ಮೊಳಕೆ ಹೊರಗೆ ಬರುವಂತಹ ಮೂಲವ್ಯಾಧಿ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಫೈಬರ್ ಯುಕ್ತ ಆಹಾರವನ್ನು ಈಗಾಗಲೇ ನಾವು ಹಲವಾರು ವಿಡಿಯೋಗಳಲ್ಲಿ ತಿಳಿಸಿರುವಂತೆ ಫೈಬರ್ ಯುಕ್ತ ಆಹಾರವನ್ನ ಅಥವಾ ಕೆಲವು ಆಹಾರ ಔಷಧಿಗಳನ್ನ ನೀವು ಸೇವಿಸಬಹುದು ಅದೆಲ್ಲದರ ಜೊತೆಗೆ ಈ ಒಂದು ಮನೆ ಮದ್ದನ್ನ ನೀವು ಮಾಡಬೇಕಾಗ್ತದೆ ಇದನ್ನು ಮಾಡಿ ಮತ್ತು ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು